ರೈತರಿಗೆ ನೀರು ಒದಗಿಸಿಲ್ಲ ಅಂತ ಹೇಳಿ ಶಾಸಕರು ಅಧಿಕಾರಿಗಳಿಗೆ ಭರ್ಜರಿ ಕ್ಲಾಸ್ ತಗೊಂಡ್ರು ಆದ್ರೆ ಈ ಕ್ಲಾಸ್ ತಗೊಳ್ಳುವಂತ ಭರದಲ್ಲಿ ಶಾಸಕರ ಆಡಿದಂತ ಮಾತು ಈಗ ಶಾಸಕರಿಗೆ ಕುತ್ತನ್ನ ತಂದಿಡ್ತಾ ಇದೆ ಯಾವ ಯಾವ ಶಾಸಕರದು ಅವರಾಡಿರೋ ಮಾತು ಏನು ಇವೆಲ್ಲವನ್ನ ಬಹಳ ವಿಸ್ತೃತವಾಗಿ ಗಮನಿಸುತ್ತಾ ಹೋಗೋಣ ಅಧಿಕಾರಿಗಳ ವಿರುದ್ಧ ಶಾಸಕ ಬಸನಗೌಡ ದದ್ದಲು ಗರಂ ಆಗಿದ್ರು ವಿಚಾರ ರೈತರಿಗೆ ನೀವು ನೀರು ಹರಿಸ್ತಾ ಇಲ್ಲ ಅಂತ ರಾಯಚೂರಿನ ಗ್ರಾಮೀಣ ಶಾಸಕರು ಬಸನಗೌಡ ದದ್ದಲು ಬಹಳ ಸಿಟ್ಟಾಗಿದ್ರು ರೈತರಿಂದ ನಿಮಗೆ ಚಪ್ಪಲಿಂದ ಹೊಡಿಸ್ತೀನಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಾತಿನ ಭರದಲ್ಲಿ ಅವಾಚ್ಯ ಶಬ್ದಗಳಿಂದಲ್ಲ ನಿಂದಿಸಿಬಿಟ್ರು ಟಿಎಲ್ಬಿಸಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ತುಂಗಭದ್ರಾ ಎಡದಂಡೆ ಕಾಲುವೆ ಸಿರವಾರ ವಿಭಾಗದ ಅಧಿಕಾರಿಗಳು ಸಮರ್ಪಕವಾಗಿ ಆ ಭಾಗದ ರೈತರಿಗೆ ನೀರನ್ನು ಒದಗಿಸ್ತಾ ಇಲ್ಲ ಅವರ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ತೊಂದರೆ ಆಗ್ತಾ ಇದೆ ಅದಲ್ಲದೆ 7 ಕಡೆ ಡಿಸ್ಟ್ರಿಬ್ಯೂಟರ್ ಗೇಟ್ ಮುರಿದಿದೆ ಹಾಗಾಗಿ ನೀರು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಡಿಸ್ಟ್ರಿಬ್ಯೂಟರ್ ಗೇಟ್ಗಳು ಮುಗಿದು ತಿಂಗಳುಗಳೇ ಮುಗಿದು ಹೋಗಿದೆ ಆದರೂ ಕೂಡ ದುರಸ್ತಿ ಮಾಡಿಲ್ಲ ಟಿಎಲ್ಬಿಸಿ ಕೊನೆ ಭಾಗದ ರೈತರಿಗೆ ನೀರು ತಲುಪ್ತಾ ಇಲ್ಲ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಕೆಂಡಕಾರದರು ಸಿಂಧನೂರು ಶಾಸಕ ಹಂಪನಗೌಡ ಬಾದರಲಿ ಕೂಡ ಆ ಸಂದರ್ಭದಲ್ಲಿ ಅಲ್ಲಿದ್ದರು ಶಾಸಕ ಬಸನಗೌಡ ದದ್ದಲ ಅವರ ವಿಡಿಯೋ ಈಗ ಪವರ್ ಟಿವಿಗೆ ಲಭ್ಯ ಆಗಿದೆ ಅವರು ಏನಂದ್ರು ಏನೇನು ಯಾವ ಯಾವ ರೀತಿಯಲ್ಲಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಶಾಸಕರ ರೈತಪರ ಕಾಳಜಿ ವಿಚಾರದಲ್ಲಿ ನಮಗೆ ಪ್ರಶ್ನೆ ಇಲ್ಲ ಶಾಸಕರು ಆಕ್ರೋಶರಾಗಿದ್ದಾರೆ ಕಾರಣ ಅದು ರೈತರಿಗೆ ನೀರು ಹೋಗಿಲ್ಲ ಅಂತ ಆ ವಿಚಾರದಲ್ಲಿ ತಕರಾರು ಇಲ್ಲವೇ ಇಲ್ಲ ಆದರೆ ಮಾನ್ಯ ಶಾಸಕರೇ ಮಾತಾಡೋ ಸಂದರ್ಭದಲ್ಲಿ ಕೆಲವೊಂದಿಷ್ಟುಗಳನ್ನು ನೀವು ಗಮನದಲ್ಲಿ ಇರಿಸಿಕೊಳ್ಳಬೇಕಲ್ವಾ ನಿಮ್ಮ ಕ್ಷೇತ್ರದ ಲಕ್ಷಾಂತರ ಜನರ ಪ್ರತಿನಿಧಿ ನೀವು ಅಷ್ಟು ಜನರ ಪ್ರತಿನಿಧಿಯಾಗಿ ನೀವು ಮಾತನಾಡಬೇಕಾದ್ರೆ ಸ್ವಲ್ಪ ಸಂಯಮ ಇರಬೇಕಲ್ವಾ ಮಾನ್ಯ ಶಾಸಕರೇ ಇದು ಯಾಕೋ ಸರಿ ಅನ್ಸೋದಿಲ್ಲ ಯಾಕಂದ್ರೆ ಅವರು ಅಧಿಕಾರಿಗಳಿದ್ದಾರೆ ಅವರ ಅಧಿಕಾರಿಗಳು ಏಕಾಏಕಿ ಆಗ ಬಂದಿಲ್ಲ ಅವರು ಒಂದಿಷ್ಟು ಶ್ರಮವಹಿಸಿಯೇ ಒಂದು ಅಧಿಕಾರಿ ಸ್ಥಾನದಲ್ಲಿದ್ದಾರೆ ನಿಜ ಅವರು ಮಾಡಿರುವಂತ ತಪ್ಪುಗಳನ್ನು ಹೇಳಬೇಕು ಅವರಿಗೆ ಅದು ತಾಗೋ ರೀತಿಯಲ್ಲ ಹೇಳಬೇಕು ಆದರೆ ಅವಾಚ್ಯ ಶಬ್ದಗಳ ನಿಂದನೆ ಅಥವಾ ಕುಟುಂಬದ ವಿಚಾರಗಳನ್ನು ತೆಗೆಯೋದು ಅದಲ್ಲ ಈ ಸಂದರ್ಭದಲ್ಲಿ ಸರಿ ಅಂತ ಅನ್ಸೋದಿಲ್ಲ ಅದು ಸಮಂಜಸ ಅಲ್ಲ ಹಾಗಾಗಿ ಶಾಸಕರೇ ಈ ರೀತಿಯಲ್ಲಿ ನೀವು ತಪ್ಪು ಮಾಡಬಾರದಿತ್ತು ರೈತರ ಪರವಾಗಿನ ಕಾಳಜಿ ನಿಮ್ಮ ಈ ತಪ್ಪಿಂದ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇಲ್ಲ ಮರೆ ಮಾಚ್ ಹೋಗಿದೆ ನಿಮ್ಮ ರೈತರ ಪರ ಕಾಳಜಿ ಇಲ್ಲಿ ವ್ಯಕ್ತ ಆಗ್ತಾ ಇದೆ ಅಂತಂದ್ರೂ ಕೂಡ ಅಧಿಕಾರಿಗಳಿಗೆ ನೀವು ಮಾಡಿರುವಂತ ಅವಮಾನ ಮಹಿಳೆಯೊಬ್ಬರ ಸಮ್ಮುಖದಲ್ಲಿ ನೀವು ಆಡಿರುವಂತ ಮಾತುಗಳು ಅವೆಲ್ಲ ಸಾಮಾನ್ಯ ಜನರಿಗೆ ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಇದು ತಪ್ಪು ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು ನೀವು